ಇದು ಡಿಕೆಶಿ ಇಂಟರ್ಬಲ್ ವಿಶೇಷ. ನಾನು ರಮಾಕಾಂತ್. ಇಂಧನ ಸಚಿವ ಡಿಕೆ ಶಿವಕುಮಾರ್ ಮಾರ್ಚ್ 22ರ ಒಳಗಾಗಿ ನ್ಯಾಯಾಲಯದ ಮುಂದೆ ಹಾಜರಾಗಬೇಕು ಅಂತ ಹೇಳಿ ಇದೀಗ ಒಂದು ನೋಟಿಸ್ ಜಾರಿಯಾಗುತ್ತೆ. ಯಾವ ಪ್ರಕರಣ ಅಂತ ಹೇಳಿದ್ರೆ, ಕಳೆದ ವರ್ಷದ ಆಗಸ್ಟ್ 2ರಂದು ಇದೇ ಇಂಧನ ಸಚಿವರ ನಿವಾಸ ಮತ್ತು ಅವರೆಲ್ಲಿರ್ತಾರೋ ಅಲ್ಲೆಲ್ಲ ಕಡೆಗಳಲ್ಲಿ ಐಟಿ ರೇಡ್ ಆಗಿತ್ತು. ವಿಶೇಷವಾಗಿ ಬಿಡದಿಯ ಈಗಲ್ಟನ್ ರೆಸಾರ್ಟ್ ಮೇಲೂ ಕೂಡ ರೇಡ್ ಆಗಿತ್ತು. ಕಾರಣ ಇಷ್ಟೇ, ಗುಜರಾತ್ನ ಕಾಂಗ್ರೆಸ್ ಶಾಸಕರು ಅಲ್ಲಿ ವಾಸ್ತವ್ಯ ಹೂಡಿದ್ರು. ಅದರ ಇನ್ಚಾರ್ಜ್ ಅನ್ನ ರಾಜ್ಯದ ಪವರ್ಫುಲ್ ಪವರ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ವಹಿಸಿಕೊಂಡಿರ್ತಾರೆ. ಇದೇ ಸಂದರ್ಭದಲ್ಲಿ ಕೆಲವು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ನಾಶ ಮಾಡುವ ಪ್ರಯತ್ನವನ್ನು ಮಾಡಿದ್ರು ಅಂತ ಹೇಳಿ ಐಟಿ ಇಲಾಖೆ ಅಧಿಕಾರಿಗಳು ಆರೋಪವನ್ನು ಮಾಡಿರ್ತಾರೆ. ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ನಮಗೆ ಪ್ರಾಸಿಕ್ಯೂಷನ್ಗೆ ನೀವು ಅನುಮತಿ ಕೊಡಬೇಕು ಅಂತ ಕೂಡ ನ್ಯಾಯಾಲಯದ ಮುಂದೆ ಕೇಳ್ಕೊಂಡಿರ್ತಾರೆ. ಅದೇ ಕಾರಣಕ್ಕಾಗಿ ಇದೀಗ ಇವ್ರ ಮೇಲೆ FIR ದಾಖಲಾಗುವುದಲ್ಲದೆ ಇವರು ಹಾಜರಾಗಬೇಕಾಗುತ್ತೆ. ಹಾಗಾದರೆ ಇದರಿಂದ ಏನೇನು ಸಂಘರ್ಷ ಎದುರಾಗಬಹುದಾಗುತ್ತೆ, ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಇದೇ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಕೇಸು ದಾಖಲಾಗಿವೆ, ಒಂದು ವೇಳೆ ಈ ಸಾಕ್ಷ್ಯನಾಶ ಆರೋಪ ಸಾಬೀತಾದರೆ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಬೇಕಾಗುತ್ತಾ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಇದೆ, ವರದಿ ನೋಡಿ ಚರ್ಚೆ ಶುರು ಮಾಡ್ತೀನಿ. ಎಲೆಕ್ಷನ್ ಸಮಯದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕಷ್ಟ, ಪವರ್ ಮಿನಿಸ್ಟರ್ ವಿರುದ್ಧ ಈಗ ಪವರ್ಫುಲ್ ಮೊಕದ್ದಮೆ, ಹಾಳೆ ಹರಿದಿದ್ದಕ್ಕೆ ಕೇಸ್ ಜಡಿದ ಆದಾಯ ತೆರಿಗೆ ಇಲಾಖೆ. ಎಸ್, ಐಟಿ ದಾಳಿ ವೇಳೆ ಹಾಳೆ ಹರಿದು ಕೆಡ್ಡಕ್ಕೆ ಬಿದ್ದಿದ್ದ ಇಂಧನ ಸಚಿವ ಡಿ ಕೆ ಶಿವಕುಮಾರ್ ಇದೀಗ ಬಂಧನದ ಭೀತಿಯಲ್ಲಿದ್ದಾರೆ. ಸಚಿವ ಡಿ ಕೆ ಶಿವಕುಮಾರ್ ವಿರುದ್ಧ FIR ದಾಖಲಾಗಿರುವ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದೆ ಸುವರ್ಣ ನ್ಯೂಸ್. ನಿನ್ನೆ ರಾತ್ರಿ 9 ಗಂಟೆಗೆ ಸುದ್ದಿಯನ್ನ ರಾಜ್ಯದ ಜನತೆಗೆ ಮೊದಲು ತಿಳಿಸಿದ್ದೇ ನಾವು. ಇನ್ನು ಇಂಧನ ಸಚಿವ ಡಿ ಕೆ ಶಿವಕುಮಾರ್ ವಿರುದ್ಧ ಕ್ರಿಮಿನಲ್ ಪ್ರಾಸಿಕ್ಯೂಷನ್ಗೆ ಐಟಿ ಅಧಿಕಾರಿಗಳು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಬೆಂಗಳೂರು ಆರ್ಥಿಕ ಅಪರಾಧಗಳ ನ್ಯಾಯಪೀಠ FIR ದಾಖಲಿಸಿದೆ. ಮಾರ್ಚ್ 22ಕ್ಕೆ ಕೋರ್ಟ್ ಕಟಕಟೆಗೆ ಡಿಕೆಶಿ. ಪ್ರಮುಖ ಸಾಕ್ಷಿಗಳ ನಾಶಕ್ಕೆ ಡಿ ಕೆ ಶಿವಕುಮಾರ್ ಯತ್ನಿಸಿರುವ ಆರೋಪ ಹಿನ್ನೆಲೆಯಲ್ಲಿ ಮಾರ್ಚ್ 22ಕ್ಕೆ ಕೋರ್ಟ್ಗೆ ಹಾಜರಾಗಲು ಸೂಚನೆ ನೀಡಲಾಗಿದೆ. ಈ ಸಂಬಂಧ ಸಚಿವ ಡಿ ಕೆ ಶಿವಕುಮಾರ್ಗೆ ಆರ್ಥಿಕ ಅಪರಾಧಗಳ ಕೋರ್ಟ್ ನೋಟಿಸ್ ಜಾರಿ ಮಾಡಿದ್ದು, ಡಿಕೆಶಿ ಈಗ ಬೇಲ್ ಪಡೆಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇಂಧನ ಸಚಿವ ಡಿ ಕೆ ಶಿವಕುಮಾರ್ ವಿರುದ್ಧ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಅನುಮತಿ ನೀಡಲಾಗಿದ್ದು, ಐಪಿಸಿ ಸೆಕ್ಷನ್ 201, 204 ಹಾಗೂ ಐಟಿ ಕಾಯ್ದೆ 276C ಅಡಿಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಐಟಿ ಕಾಯ್ದೆ 276 ಉದ್ದೇಶಪೂರ್ವಕವಾಗಿ ತೆರಿಗೆ ವಂಚನೆ ಆರೋಪದಡಿಯಲ್ಲಿ 6 ತಿಂಗಳಿಂದ 7 ವರ್ಷದವರೆಗೂ ಜೈಲು ಶಿಕ್ಷೆಗೆ ಗುರಿಪಡಿಸುವ ಅವಕಾಶ ಇದೆ. ಇನ್ನು ಐಪಿಸಿ 201 ಹಾಗೂ 204 ಸಾಕ್ಷಿಗಳನ್ನು ನಾಶ ಮಾಡಿರುವ ಆರೋಪ, ಈ ಸೆಕ್ಷನ್ಗಳ ಅಡಿ ಕೇಸ್ ದಾಖಲಿಸಲಾಗಿದೆ. ಪೇಪರ್ನಲ್ಲಿತ್ತು ಅಕ್ರಮ ವಹಿವಾಟು ಪಟ್ಟಿ. ಐಟಿ ದಾಳಿ ವೇಳೆ ಡಿ ಕೆ ಶಿವಕುಮಾರ್ ಜೇಬಿನಲ್ಲಿದ್ದ ಸಣ್ಣ ಸಣ್ಣ ಕಾಗದದ ಚೂರು ಪತ್ತೆಯಾಗಿತ್ತು. ಕಾಗದದ ಚೂರುಗಳೆಲ್ಲವನ್ನ ಸಂಗ್ರಹಿಸಿ ಐಟಿ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದ್ರು. ಡಿಕೆಶಿ ಜೊತೆಗೆ ಹಲವು ಕಂಪನಿಗಳು ಹಾಗೂ ವ್ಯಕ್ತಿಗಳು ಹಣಕಾಸು ವ್ಯವಹಾರ ಹೊಂದಿರುವುದು ಕಂಡುಬಂದಿತ್ತು. ಇನ್ನು ಕೇಸ್ ದಾಖಲಾದ ಕುರಿತು ಸುವರ್ಣ ನ್ಯೂಸ್ಗೆ ಡಿಕೆಶಿ ಸಹೋದರ ಡಿ ಕೆ ಸುರೇಶ್ ಪ್ರತಿಕ್ರಿಯಿಸಿದ್ದು, ಇದು ರಾಜಕೀಯ ಉದ್ದೇಶದಿಂದ ನಡೆದಿರುವ ಬೆಳವಣಿಗೆ, ಕಾನೂನು ಹೋರಾಟಕ್ಕೆ ಅಗತ್ಯವಾದ ಎಲ್ಲ ದಾಖಲೆಗಳು ನಮ್ಮಲ್ಲಿವೆ, ನಮ್ಮ ವಕೀಲರೊಂದಿಗೆ ಈ ಬಗ್ಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ ಎಂದು ಹೇಳಿದ್ದಾರೆ. ಎಲ್ಲದಕ್ಕೂ ಕೂಡ ನ್ಯಾಯಾಲಯದಲ್ಲಿ ಕಾನೂನಲ್ಲಿ ಎದುರಿಸಲಿಕ್ಕೆ ಸರಿಯಾದಂತಹ ನಮ್ಮ ಹತ್ರ ಮಾಹಿತಿ ದಾಖಲಾತಿಗಳು ಇದೆ. ನಮ್ಮ ಹತ್ರ ಕೂಡ ಅವರು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು ಅದು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ನಾವು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದೇವೆ. ಒಟ್ಟಿನಲ್ಲಿ ಸಚಿವ ಡಿ ಕೆ ಶಿವಕುಮಾರ್ಗೆ ಐಟಿ ದಾಳಿ ಮಗ್ನ ಮುಳ್ಳಾಗಿದ್ದು ಬಂಧನ ಭೀತಿ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಎಸ್ ಎ ಅಹಮದ್ ಅವರಿದ್ದಾರೆ, ಕಾಂಗ್ರೆಸ್ನ ಲೀಗಲ್ ಸೆಲ್ ನಿಂದ ವಕೀಲರು. ಸ್ವಾಗತ ನಮಗೆ ಎಸ್ ಎ ಅಹಮದ್ ಅವರೇ. ಟಿ ಎನ್ ಸಿ ಶ್ರೀಧರ್ ಅವರಿದ್ದಾರೆ, ನಿವೃತ್ತ ಜಂಟಿ ಕಮಿಷನರ್ ಆದಾಯ ತೆರಿಗೆ ಇಲಾಖೆ. ಸ್ವಾಗತ ನಿಮಗೆ ಟಿ ಎನ್ ಸಿ ಶ್ರೀಧರ್ ಅವರೇ. ಟಿ ಎನ್ ಸಿ ಶ್ರೀಧರ್ ಅವರೇ, ಬಹಳ ಚರ್ಚೆ ಆಗಿದ್ದಂಥ ವಿಚಾರ ಕಳೆದ ವರ್ಷ, ಇವತ್ತಿಗೂ ಒಂದು ಅನುಮಾನ ಕಾಡ್ತಾನೆ ಇತ್ತು, ಎನಿ ಮೂಮೆಂಟ್ ಮತ್ತೊಮ್ಮೆ ಇದೇ ಐಟಿ ಇಲಾಖೆ ಡಿ ಕೆ ಶಿವಕುಮಾರ್ ಅವರನ್ನ ವಿಚಾರಣೆ ಕರೀಬಹುದು ಅಂಥೇಳಿ. ಬಹುಶಃ ಆ ವಿಚಾರದಲ್ಲಿ ಸಾಕ್ಷ್ಯನಾಶವನ್ನು ಮಾಡಿದ್ರು, ರೆಸಾರ್ಟ್ ಮೇಲೆ ದಾಳಿಯಾದಾಗ ಕೆಲವು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಇದ್ದಂಥ ಒಂದು ಮಾಹಿತಿಯ ಚೀಟಿಯನ್ನು ಹರಿದು ಹಾಕಿದ್ರು. ಅಲ್ಲಿ 400 ಕೋಟಿಯಷ್ಟು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಶೋಧ ನಡೀತಾ ಇತ್ತು, ಅದರಲ್ಲಿ 18 ಕೋಟಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇವರು ಹಾಳೆಗಳನ್ನು ಹರಿದು ಹಾಕಿದ್ರು ಅಂತ ಹೇಳಿ.
ಅದಕ್ಕೆ ಇದೀಗ ನೀವು ಕೇಳ್ಕೊಳ್ತಾ ಇದ್ರಿ, ಇವ್ರನ್ನ ವಿಚಾರಣೆಗೋಸ್ಕರ ಕರಿಬೇಕು ಅಂತ ಹೇಳಿ. ಇನ್ ಕೇಸ್ ನಾನು ಹರಿದು ಹಾಕಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಐ ಟಿ ಇಲಾಖೆಯವರು, ಅವತ್ತಿಗೆ ನಮ್ಗೆ ಹೇಳ್ತಾ ಇದ್ರಿ ಇವರು ಬಿಜೆಪಿಗೆ ಸೇರ್ಕೊಳ್ಳಿ, ಬಿಜೆಪಿಗೆ ಸೇರ್ಕೊಳ್ಳಿ, ನಿಮ್ಗೆ ಇದೆಲ್ಲ ಯಾಕೆ ಬೇಕು ಅಂತ ಕೇಳ್ತಾ ಇದ್ರು. ಅದರ ಪಿತೂರಿಯ ಇನ್ನೊಂದು ಭಾಗವೇ ಇದು ಅಂತ ಇದೇ ಡಿ ಕೆ ಶಿವಕುಮಾರ್ ಅವರು ಕ್ಲೈಮ್ ಮಾಡ್ತಾರೆ. ಏನು ಮಾಡ್ತೀರಾ ನೀವು? ಈ ಡಾಕ್ಯುಮೆಂಟ್ ಅಟೆಂಪ್ಟ್ ಟು ಡಿಸ್ಟ್ರಾಯ್. ಓಕೆ, ಫೈನ್. ಅಹಮದ್ ಅವರೇ, ಇದೀ ನಾವು ನೋಡ್ತಾ ಇದ್ದೀವಿ ಒಂದು ಕಡೆಯಿಂದ ಇದು ರಾಜಕೀಯ ಪ್ರೇರಿತ, ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾತಾಡ್ತಿರೋದು. ಇದು ರಾಜಕೀಯವಾಗಿ ಪ್ರೇರಿತವಾಗಿಬಿಟ್ಟಿದೆ ಇಡೀ ಪ್ರಕರಣ ಅಂತ ಹೇಳಿ. ಇಲ್ಲಿ ಏನೇನು ಲೀಗಲಿ ಪ್ರೊಸೀಜರ್ಸ್ ಇದೆಯೋ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಐ ಟಿ ಇಲಾಖೆಯವರು. ಆ ಹರಿದ ಚೂರುಗಳ ಸಂಗ್ರಹ ಕೂಡ ಅವ್ರು ಮಾಡಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ನಿಮ್ಮ ಒಪಿನಿಯನ್ ಏನು ಅಂತ? ಅಲ್ಲ, ಈಗ ಇದು ಒಂದು 10-15 ದಿನದಿಂದ ಬರ್ತಿತ್ತಲ್ಲ, ಇದು ಇ ಡಿ ಅಥವಾ ಇನ್ಕಮ್ ಟ್ಯಾಕ್ಸ್ ಮುಖಾಂತರ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಮಾಡ್ತೀವಿ ಅಂತ ಅದೇ ಆಗಿ ಬಂತು ಪೇಪರ್ನಲ್ಲಿ. ಕಂಟ್ರೋಲ್ ಅಂದ್ರೆ ಏನು, ನಿಮ್ಮ ಅರ್ಥ ಏನು? ಅಲ್ಲ, ಈಗ ಅವ್ರ ಪ್ರೊಸೀಜರ್ ಫಾಲೋ ಮಾಡ್ತಿರ್ತಾರೆ ನಿಮ್ಮ ಪ್ರಕಾರ ಮಾಡಕ್ಕೆ? ಅವ್ರು ಮಾಡಲಿ, ಅವರು ದೇ ಆರ್ ಎಂಟೈಟಲ್ಡ್ ಎಂಪವರ್ ಟು ಡೂ ಇಟ್, ಇಸ್ ನೋ ಡಿಸ್ಪ್ಯೂಟ್ ಇನ್ ದಟ್. ಓಕೆ, ನೋ ಡಿಸ್ಪ್ಯೂಟ್. ಆಂಪಲ್ ಪ್ರಾವಿಷನ್ಸ್ ಅಂಡರ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಸ್ ವೆಲ್ ಆಸ್ ಐ ಪಿ ಸಿ, ನೋ ಡಿಸ್ಪ್ಯೂಟ್. ಬಟ್ ದಿ ಕ್ವಶನ್ ಈಸ್, ಸಿನ್ಸ್ ಒಂದು ವಾರದಿಂದ ಇದು ಇ ಡಿ ಅಥವಾ ಇನ್ಕಮ್ ಟ್ಯಾಕ್ಸ್ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಲು ತಂತ್ರ ನಡೀತಾ ಇದೆ, ಕಟ್ಟಿ ಹಾಕ್ತಾರೆ ಅಂತೇಳಿ ಪೇಪರ್ಗಳಲ್ಲೇ ಬರ್ತಾ ಇತ್ತು. ಅಲ್ಲ, ಅದು ಹೇಗೆ ಬಂತು? ಅಲ್ಲ, ಇ ಡಿ ಮತ್ತು ಐ ಟಿ, ಈಗ ನೋಡಿ ಅಹಮದ್ ಅವರೇ ಕೇಳಿಸ್ಕೊಂಬಿಡಿ, ಇ ಡಿ ಮತ್ತು ಐ ಟಿ ಈ ರೀತಿ ಅವ್ರ ಮೇಲೆ ಒಂದು ಆಕ್ಷನ್ಗೋಸ್ಕರ ಮುಂದಾಗಬಹುದಾಗತ್ತೆ ಅಂತ ಹೇಳಿದ್ರೆ, ಹಂಗೆ ಆಗಬಹುದಾಗತ್ತೆ ಅಂತ ಹೇಳಿದ್ರೆ, ಈಗ ಆ ಪ್ರೊಸೀಜರ್ ಅವ್ರು ಮಾಡ್ತಾ ಇದಾರೆ ಅಂತ ಮಾಧ್ಯಮ ಇನ್ಫಾರ್ಮೇಶನ್ ಕೊಟ್ರೆ, ಈ ಪ್ರಕಾರ ಅದು ಮೊದಲೇ ಇನ್ಫಾರ್ಮೇಶನ್ ಬಂದಿದೆ. ಸಿ ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮೀಡಿಯಾ ಸೋರ್ಸ್ ಅದ ಅಹಮದ್ ಅವರೇ, ಮೀಡಿಯಾ ಸೋರ್ಸ್ ಅದು. ಯು ಮೇ ನಾಟ್ ಬಿಲೀವ್ ದೇರ್ ಆರ್ ಎನ್ ನಂಬರ್ ಆಫ್ ಕೇಸಸ್. ಇನ್ನು ಒಬ್ಬ ಲಂಕಣ್ಣನ್ ಅವರು ಜುಡಿಷಿಯಲ್ ಆಫೀಸರ್ ಇರ್ತಾರೆ, ಅವ್ರನ್ನ ವಜಾ ಮಾಡ್ತಾರೆ, ಅವ್ರನ್ನ ಡಿಸ್ಟ್ರಿಕ್ಟ್ ಜಡ್ಜ್ ಇರ್ತಾರೆ. ಆ ಕೇಸಲ್ಲಿ ಹೈಕೋರ್ಟ್ ಅಲ್ಲಿ ಅಪೀಲ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನೋಟಿಸ್ ಜಾರಿ ಮಾಡ್ತಾರೆ ಅವ್ರಿಗೆ. ಏನಂತ ನೋಡಿ, ನಿಮ್ಮನ್ನ ವಜಾಗೊಳಿಸಲು ತೀರ್ಮಾನಿಸಲಾಗಿರುವುದರಿಂದ ನೀವು ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ವಿವರಣೆ ಕೊಡಿ ಅಂತೇಳಿ. ದಟ್ ಇಟ್ ಸೆಲ್ಫ್ ಹ್ಯಾಸ್ ಟೇಕನ್ ಆಸ್ ಎ ಪ್ರಿಜುಡೈಸ್. ಆ ಈಗ ಇಲ್ಲಿ ಯಾಕೆ ಪ್ರಿಜುಡೈಸ್ ಬರಲ್ಲ ನಿಮ್ಗೆ ಹೇಳ್ತೀನಿ, ಯಾವ ಪ್ರಿಜುಡೈಸ್ ಆಗುತ್ತೆ ಅಂದ್ರೆ, ಅಹಮದ್ ಅವರೇ, ಯಾವಾಗ ಪೂರ್ವಾಗ್ರಹ ಪೀಡಿತವಾಗುತ್ತೆ ಅಂತ ವಿಚಾರಗಳು ನಾನು ಕೇಳ್ತಾ ಇರ್ತಕ್ಕಂತದ್ದು, ಇಷ್ಟು ವಿಚಾರಗಳು ಕಪೋಲ ಕಲ್ಪಿತವಾಗಿದ್ದು, ಸೀ ಲಿಸನ್ ಟು ಮಿ, ಇಷ್ಟು ವಿಚಾರಗಳು ಕಪೋಲ ಕಲ್ಪಿತವಾಗಿದ್ದು, ಕಪೋಲ ಕಲ್ಪಿತ ಪೂರ್ತಿ ಸುಳ್ಳಿದ್ದು. ಅಲ್ಲ, ಕಪೋಲ ಕಲ್ಪಿತ ನೋಟಿಸ್ ಜಾರಿ ಆಗ್ತಿರೋದು ನಿಜ, 22ಕ್ಕೆ ಹಾಜರಾಗಬೇಕು ಅಂತ ಹೇಳಿರೋದು ನಿಜ ಅಂತ ಹೇಳಿದ್ಮೇಲೆ ಒಂದು ಸೋರ್ಸ್ ಇದೆ, ಮಾಧ್ಯಮ ಪಡ್ಕೊಳ್ಳುತ್ತೆ, ಪಡ್ಕೊಂಡಂತ ಮಾಧ್ಯಮ ಕೊಡುತ್ತೆ. ಒಂದು ನಿಮಿಷ ಕೊಟ್ರೆ ಅದೇ ಪೂರ್ವಗ್ರಹ ಬಿಡ್ತವೆ. ಒಂದು ನಿಮಿಷ, ದಿಸ್ ಈಸ್ ನಥಿಂಗ್ ಬಟ್ ಅನ್ ಆಫೀಸರ್ ಅಪ್ಲೈ ಮಾಡ್ತಾರೆ ಮೈಂಡ್ ಅನ್ನ, ಯಾಕೆ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ. ಕರೆಕ್ಟ್, ಐ ಆಮ್ ಕರೆಕ್ಟ್. ಆಫೀಸರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಪ್ರಾಸಿಕ್ಯೂಷನ್ ಕೊಡೋಕ್ಕಿಂತ ಮುಂಚೆ, ಟು ಇನಿಷಿಯೇಟ್ ಎ ಕ್ರಿಮಿನಲ್ ಪ್ರೊಸೀಡಿಂಗ್, ಈ ಮಸ್ಟ್ ಅಪ್ಲೈ ಇಸ್ ಮೈಂಡ್, ದೆನ್ ಈ ವಿಲ್ ಅಕಾರ್ಡ್ ಸ್ಯಾಂಕ್ಷನ್ ಟು ಇನಿಷಿಯೇಟ್ ಎ ಪ್ರೊಸೀಡಿಂಗ್. ಒಂದು ವಾರ ಆಗಿದೆ, ಅದು ಆಗಿದೆ. ಅಲ್ಲ, ಒಬ್ಬ ಆಫೀಸರ್ ಮಾಡಿರ್ತಕ್ಕಂತದ್ದು, ಅಲ್ಲ ಆಫೀಸರ್ ತಮ್ಮ ಸೋರ್ಸ್ ಇಂದ ನ್ಯೂಸ್. ಅಲ್ಲ ಸರ್, ಆಫೀಸರ್, ಒಬ್ಬ ಆಫೀಸರ್ ತನ್ನ ನಿರ್ಧಾರವನ್ನು ಮಾಡೋದಕ್ಕಿಂತ ಮುಂಚೆ ಹೇಗಿದು ಹೊರಗಡೆ ಬಂತು? ದಟ್ ಈಸ್ ದಿ ಕ್ವಶನ್. ಹೌದಾ? ಇಸ್ ಇಟ್ ಪಾಸಿಬಲ್, ಇಸ್ ಇಟ್ ಪಾಸಿಬಲ್ ಶ್ರೀಧರ್ ಅವರೇ, ಆಫೀಸರ್ ನಿರ್ಧಾರ ಮಾಡಿ ಹೇಳಿದ್ರೆ ಕಾಂಗ್ರೆಸ್ ನಾಯಕರ ಸಮಸ್ಯೆ ಇಷ್ಟೇನೆ, ಕಾಂಗ್ರೆಸ್ ನಾಯಕರ ಸಮಸ್ಯೆ ಇಷ್ಟೇನೆ. ಯಾವಾಗ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಐ ಟಿ ರೇಡ್ ಆಯ್ತು, ಸಾರಣಿ ಪ್ರೆಸ್ ಮೀಟ್ ಮಾಡ್ಬಿಟ್ರು, ನೆಕ್ಸ್ಟ್ ನಾನೇ ನನ್ನ ಮೇಲಾಗುತ್ತೆ, ನನ್ಗೆ ಅಟ್ಯಾಕ್ ಬಿಡ್ತಾರೆ. ಈಗ ಎರಡು ನನ್ನ ಬಳಿಯಲ್ಲಿ, ಮಹದೇವಪ್ಪನವ್ರದ್ದು ಇದೇ ಕ್ಲೈಮ್, ಎರಡು ತರ ಅಂದ್ರೆ ಜನಗಳ ಮುಂದೆ ಒಂದು ಆಂಟಿಸಿಪೇಟರಿ ಬೇಲ್ ಹಾಕೊಂಡ್ಬಿಟ್ರು, ನಾಳೆ ರೇಡ್ ಮಾಡಿದ್ರೆ ನೋಡಿದ್ರಾ, ಮತ್ತೆ ನಾನು ಹೇಳಿದ್ದೆ ತಾನೆ, ನಾನು ಟಾರ್ಗೆಟ್ ಮಾಡೇ ಮಾಡಿರೋದು. ಈಗ ಆಂಟಿಸಿಪೇಟರಿ ಜನಗಳ ಮುಂದೆ, ಪಬ್ಲಿಕಲ್ಲಿ ಅದನ್ನೇ ಇವರು ಮುಂದುವರಿಸ್ತಾ ಇದಾರೆ ಅಹಮದ್ ಅವರಿಗೆ. ಇಲ್ಲ ನೋಡೋಣ ಸಾರಿ, ನಾನು ಆಗಸ್ಟ್ 2ಕ್ಕೆ ರೇಡ್ ಆಗಿದೆ, ಶ್ರೀಧರ್ ಅವರೇ, ರೇಡ್ ಆಗಿರೋದು ಆಗಸ್ಟ್ 2ಕ್ಕೆ ಆಗಿದೆ. ಅಲ್ಲಿಂದ ನೀವು ಪ್ರೊಸೀಜರ್ ಮಾಡ್ತಾ ಬರ್ತಾ ಇದ್ದೀರಿ, ಫೆಬ್ರವರಿ ಈಗ ನಡೀತಿದೆ, ನೋಟಿಸು ಜಾರಿ ಆಗಿದೆ, 22ಕ್ಕೆ ಹಾಜರಾಗಬೇಕು ಅಂತ ಹೇಳಿ. ಪ್ರೊಸೀಜರ್ ಅಲ್ಲಿ ನಡೀತಾ ಇರುತ್ತೆ, ಸಾಕ್ಷ್ಯನಾಶ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆನೂ ಮಾಹಿತಿ ಇರುತ್ತೆ. ಈ ಥರ ಸಾಕ್ಷ್ಯನಾಶ ಮಾಡಿದ್ಮೇಲೆ ಯಾವುದೋ ಒಂದು ಆಫೀಸರ್ ಹೇಳಿರಬಹುದಾಗುತ್ತೆ, ಈ ಥರ ಆದರೆ ಈ ನೋಟಿಸ್ ಜಾರಿ ಆಗಬೇಕಾಗತ್ತೆ ರೀ, ನಾವು ಅಪೀಲ್ ಮಾಡ್ಕೊಳ್ತೀವಿ ಅಂತೇಳಿ ಆ ನ್ಯೂಸನ್ನು ಮಾಧ್ಯಮ ಪ್ರಕಟಿಸಿದ್ರೆ ಮಾಧ್ಯಮಕ್ಕೆ ಗೊತ್ತಾಯಿತು, ಇವ್ರು ನೋಡಿದ್ರಾ ಇವರೇ ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ ಅಂತ ಹೇಳಿದ್ರೆ, ಇದು ಇನ್ನೊಂದು ಥರ ಆಂಟಿಸಿಪೇಟ್ರಿ ಬೇಲ ಜನಗಳ ಮುಂದೆ ಹಾಕೋತಾ ಇರೋದು ಅಹಮದ್ ಅವರು ಅಂತ. ನಾನು ಆ್ಯಕ್ಚುಲಿ ಈ ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ ಅಂದರೆ, ಏನ್ ಇನ್ಸಿಡೆನ್ಸಸ್ ಎಸ್ ಟೇಕನ್ ಪ್ಲೇಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಸರ್ಚ್. ಸರ್, ಕರೆಕ್ಟ್. ಅದು ಆಗಿದ ಎಲ್ಲವ ವಾಟ್ ಇಸ್ ದೇರ್ ದಟ್ ವಿಲ್ ಬಿ ಸ್ಟೇಟೆಡ್ ಇನ್ ದ ಪಂಚನಾಮ. ಪಂಚನಾಮ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಇರುತ್ತೆ, ಆನ್ ಟುವರ್ಡ್ ಇನ್ಸಿಡೆಂಟ್ಸ್.
ಅಲ್ಲದೆ ಡ್ಯೂರಿಂಗ್ ದ ಕೋರ್ಸ್ ಆಫ್ ಸರ್ಚ್ ನೋ ಆನ್ಟ್ವರ್ಡ್ ಇನ್ಸಿಡೆಂಟ್ಸ್ ಹ್ಯಾವ್ ಟೇಕನ್ ಪ್ಲೇಸ್ ಸ್ಲ್ಯಾಶ್ ದ ಫಾಲೋಯಿಂಗ್ ಆನ್ಟ್ವರ್ಡ್ ಇನ್ಸಿಡೆಂಟ್ಸ್ ಮೆನ್ಷನ್ ಬಿಲೋ ಹ್ಯಾಸ್ ಟೇಕನ್ ಪ್ಲೇಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಸರ್ಚ್ ಅಂತ ಪಂಚನಾಮ ಅವರು ಸೈನ್ ಮಾಡಿ ವಿಟ್ನೆಸ್ ಸೈನ್ ಮಾಡ್ತಾರೆ. ಓಕೆ. ಆ್ಯಂಡ್ ಯಾವುದು ಆನ್ಟ್ವರ್ಡ್ ಇನ್ಸಿಡೆಂಟ್ ಆಗಿದೆ ಅಂತೆ ಅದು ಒಂದು ಮಾಜರ್ ಥರ ಒಂದು ಡೀಟೇಲ್ ಬರೀತಾರೆ. ದಟ್ ಇಸ್ ಆಲ್ಸೋ ಡನ್ ಇನ್ ಪ್ರೆಸೆನ್ಸ್ ಆಫ್ ವಿಟ್ನೆಸಸ್. ಇದೆಲ್ಲ ಆಗಿರ್ಬೋದು, ಯಾಕಂತೆ ಏನು ಸಪೋಸ್ ಸಂಬಡಿ ಟೇರ್ಸ್ ದ ಇನ್ ಎವಿಡೆನ್ಸಸ್, ಫಸ್ಟ್ ಆಫ್ ಆಲ್ ಆ ಪೇಪರ್ ಏನು ವ್ಯಾಲ್ಯೂ ಇದೆ ಅದು ಫಸ್ಟ್ ಎಸ್ಟಿಮೇಟ್ ಮಾಡಬೇಕು. ಓಕೆ. ಬರೀ ನ್ಯೂಸ್ ಪೇಪರ್ ಟೈರ್ ಮಾಡಿ ಹಾಕಿದರೆ ಅಂತೆ ಇದು ಎಲ್ಲರಿಗೂ ಗೊತ್ತು, ಅದಲೇನು ಇನ್ಕ್ರಿಮಿನೇಟಿಂಗ್ ಇಲ್ಲ. ಅದು ಬಂದ ಮೇಲೆ ಅದು ರೀಕನ್ಸ್ಟ್ರಕ್ಟ್ ಮಾಡಿ ರೀಕಮೆಂಡ್ ಆ್ಯಂಡ್ ಅಟೆಂಪ್ಟ್ ಟು ಡಿಸ್ಟ್ರಾಯ್ ದ ಎವಿಡೆನ್ಸಸ್. ಓಕೆ. ಅಟೆಂಪ್ಟ್ ಮಾಡಿದ್ದಾರೆ ಡಿಸ್ಟ್ರಾಯ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಬಂದರೆ ಅದು ಫಸ್ಟ್ ಅದು ವೆರಿಫೈ ಮಾಡ್ತಾರೆ ಇದು ಈ ಪೇಪರಲ್ಲಿ ಏನು ವ್ಯಾಲ್ಯೂ ಇದೆ ಇಲ್ಲ ಅಂತೆ. ವೆರಿಫೈ ಮಾಡಿ ಸಪೋರ್ಟ್ ಇದ್ದರೆ ಓಕೆ ಇಟ್ ಹಸ್ ಗಾಟ್ ರೆಲವೆನ್ಸ್ ಟು ದ ಅನ್ಡಿಸ್ಕ್ಲೋಸ್ ಇನ್ಕಮ್ ಬಂದರೆ ದೆನ್ ಇಟ್ ಇಸ್ ಅ ಕ್ರೂಷಿಯಲ್ ಎವಿಡೆನ್ಸ್ ವಿಚ್ ಅಟೆಂಪ್ಟೆಡ್ ಟು ಡಿಸ್ಕ್ರೈ. ಆಮೇಲೆ ಒಂದು ಫಸ್ಟ್ ಇನ್ವೆಸ್ಟಿಗೇಟ್ ಆರ್ಡರ್ ಇದು ಬಂದರೆ ದಿಸ್ ಅಸೆಸ್ಮೆಂಟ್ ತನಕ ವೇಟ್ ಮಾಡೋಣ ಗರಜ್ ಇಲ್ಲ. ದೆನ್ ಈ ಮೇಕ್ಸ್ ಅ ಪ್ರೊಸೀಜರ್ ದೆನ್ ದ ಆಫೀಸರ್ ಇಲ್ಲಿ ಪ್ರೊಸೀಜರ್ ಇದೆ ಬಿಫೋರ್ ಪ್ರಾಸಿಕ್ಯೂಟಿಂಗ್ ಎ ಪರ್ಸನ್ ಡಿಪಾರ್ಟ್ಮೆಂಟ್ ಆಲ್ಸೋ ಗಿವ್ಸ್ ಅನ್ ಆಪರ್ಚುನಿಟಿ. ಓಕೆ. ನಾನೀಗ ಒಂದು ಶೋ ಕಾರ್ಡ್ ನೋಡಿ ನಾನು ಐ ಪ್ರಪೋಸ್ ಟು ಇನಿಷಿಯೇಟ್ ಪ್ರೊಸೀಡಿಂಗ್ಸ್ ಅಂಡರ್ 276C. ವಾಟ್ ಐವ್ ಯು ಟು ಸೇ ಇನ್ ದಿಸ್ ರಿಗಾರ್ಡ್? ಓಕೆ. ಸೆಕ್ಷನ್ 1 to 275 ತನಕ ಇಟ್ ಈಸ್ ಓನ್ಲಿ ವಿತ್ ಇನ್ ದ ಡಿಪಾರ್ಟ್ಮೆಂಟ್. 276 to 280 ಪ್ರಾಸಿಕ್ಯೂಷನ್ ಮ್ಯಾಟರ್ಸ್ ದ ಡಿಪಾರ್ಟ್ಮೆಂಟ್ ಗೋಸ್ ಬಿಫೋರ್ ದ ಕೋರ್ಟ್. ಇಲ್ಲಿ ಇಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಐಪಿಸಿ ಸೆಕ್ಷನ್ 201 204 ಮತ್ತು ಐಟಿ ಕಾಯ್ದೆ 276C. ಶ್ರೀಧರ್ ಅವರು ಹೇಳ್ತಾ ಇದ್ರು ಸೆಕ್ಷನ್ 1 to 275 ಐಟಿ ಡಿಪಾರ್ಟ್ಮೆಂಟ್ ಒಳಗಡೆ ಬರುತ್ತೆ. 275 ದಾಟಿದ ಮೇಲೆ 76 ಆನ್ವರ್ಡ್ ಅಪ್ ಟು 280 ಅಲ್ಲಿವರೆಗೂ ಈ ಕೇಸ್ಗಳು ಬೇರೆ ತಿರುವನ್ನೇ ಪಡೆದುಕೊಳ್ತವೆ. ಹಾಗಾದರೆ ಏನದು, ಏನು ತಿರುವು, ನಿಜಕ್ಕೂ ಸಾಕ್ಷ್ಯನಾಶ ಆಗಿದ್ರೆ ಏನಾಗಬಹುದಾಗತ್ತೆ, ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ಬ್ರೇಕ್ ಆದ್ಮೇಲೆ.